ಮಗ, ಇವಾಗ ಮನೆ ನೋಡ್ಕೊಂಡು ನೈಟು ಎತ್ತಬಿಡೋಣ. ನೋತಿದ್ಯಪ್ಪ, ನಾನು ನಿನ್ಗೆ ಬೆಳಗ್ಗೆನೆ ಹೇಳ್ದೆ ಹಾಸ್ಪಿಟಲ್ಗೆ ಹೋಗೋಣ ಅಂತ, ಆದ್ರೆ ನೀನ್ ನನ್ ಮಾತು ಕೇಳ್ದ್ಯಾ? 200 ರೂಪಾಯಿ ಉಳ್ಸೋಕೋಗಿ ಈಗ ನೋವು ತಿನ್ಕೊಂಡ್ ಮಲಗಿದ್ಯಾ? ಈ ನಡುವೆ ಚಿಕ್ಕ ಮಕ್ಕಳು ತರ ಆಟ ಮಾಡೋದ್ ಕಲ್ತಿದ್ಯಾ? ಹಚ್ತಿದೀಯಲ್ಲಮ್ಮ, ಸರಿ ಹೋಗುತ್ತೆ ಬಿಡು. ಯಾರಕ್ಕ ಅವನು? ಅವನು ಎಲ್ಲಿರ್ತಾನೆ ಅಂತ ಗೊತ್ತಾ? ಯಾಕೆ ಹುಡ್ಕೊಂಡೋಗಿ ಹೊಡೆದ್ಬಿಟ್ಟು ಬರ್ತೀಯ ಅವನಿಗೆ? ಅವನೊಬ್ಬ ದೊಡ್ಡ ರೌಡಿ ಕಣೆ, ಸಿಕ್ತೋ ಜೊತೆ ಎಲ್ಲ ಫೈಟಿಂಗು ಆರ್ಗ್ಯುಮೆಂಟು ಇದೆರಡೇ ಗೊತ್ತಿರೋದು ಅವನಿಗೆ. ಒಂದಲ್ಲ ಒಂದಿನ ಪೊಲೀಸ್ ಅವ್ರ ಕೈಲಿ ಇದೆ ಕಣೆ, ಅವನಿಗೆ ಮಾರಿ ಹಬ್ಬ. ಮೀನಾ ತಗೊಳವ ಕೊಡಮ್ಮ. ಅಯ್ಯೋ ಅಪ್ಪ, ಜೋರಾಗಿ ಓದ್ಬಿಟ್ನಾ, ಸಾರಿ ಅಪ್ಪ. ಅಪ್ಪ ತುಂಬಾ ನೋವಾಯ್ತಾ? ಇಲ್ಲಮ್ಮ. ಯಾಕಪ್ಪ ನನ್ನೇ ನೋಡ್ತಿದ್ಯಾ? ನಿನ್ನನ್ನು ನೋಡಿದಾಗೆಲ್ಲ ನಮ್ಮಮ್ಮ ನೆನಪಾಗ್ಬಿಡ್ತಾಳೆ. ಅವರು ಹೀಗೇನೆ, ನನಗೊಂದು ಸಣ್ಣ ಜ್ವರ ಬಂದರೂ ಕಣ್ಣು ತುಂಬ್ಕೊಂಬಿಡೋರು. ಊಟ ತಿಂಡಿ ಎಲ್ಲ ಮರೆತು ಬಿಡೋರು. ಯಾವ ಗಳಿಗೆಯಲ್ಲಿ ಮೀನಾಕ್ಷಿ ಅಂತ ಅವರು ಹೆಸರಿಟ್ಟನೋ ನಿನಗೆ, ಆವತ್ತಿಂದ ಇವತ್ತಿನವರೆಗೂ ನಿನ್ನ ನೋಡಿದಾಗೆಲ್ಲ ನಮ್ಮಮ್ಮನೇ ಕಾಣ್ತಾಳೆ. ಸ್ವಲ್ಪ ಹುಷಾರ್ ತಪ್ಪಿದ್ರು ಸಾಕು, ಇಮಿಡಿಯೇಟ್ ಆಗಿ ಫ್ಲಾಶ್ ಬ್ಯಾಕ್ ಹೋಗ್ಬಿಡ್ತಾರೆ. ನಿನ್ಗೊಂದು ಸಣ್ಣ ಏಟ್ಬಿದ್ರು ನೀನ್ ಏನಂತ ಕೂಗ್ತೀಯ ಹೇಳು? ಅಮ್ಮ ಅಂತ ತಾನೆ. ಇವರು ಹಾಗೆ ಕಣೆ, ಮನುಷ್ಯನ್ಗೆ ಎಷ್ಟೇ ವಯಸ್ಸಾದ್ರು ಅಮ್ಮನ ಪಾಲ್ಗೆ ಅವರು ಸಣ್ಣ ಮಕ್ಕಳು ತರನೆ. ತಿಳ್ಕೋ ಅದನ್ನ ಅಲ್ವಪ್ಪ? ಒಪ್ಕೋ ಅಮ್ಮ. ಮದುಮಗಳ ಅಲಂಕಾರದಲ್ಲಿ ನಿನ್ನ ನೋಡಿ ಕಣ್ಣು ತುಂಬ್ಕೋಬೇಕು ಅಂತ ಬಹಳ ಆಸೆ ಕಣೆ ನನಗೆ. ಒಳ್ಳೆ ಹುಡುಗನ ಜೊತೆ ನೀನ್ ಮದುವೆ ಅಂತ ಆಗ್ಬಿಟ್ರೆ ಆಮೇಲೆ ಈ ದೇಹದಲ್ಲಿ ಪ್ರಾಣ ಇಲ್ಲದೆ ಇದ್ರೂ ನಡೆಯುತ್ತೆ. ಖಂಡಿತ ಖಂಡಿತ ಒಳ್ಳೆ ಸಂಬಂಧನೇ ಹುಡ್ಕೊಂಡು ಬರ್ತೀನಿ ನಿನಗೆ. ನೀನು ಸ್ವಲ್ಪ ಮನ್ಸು ಮಾಡೆ. ಏನಪ್ಪ ನೀನು ಯಾವಾಗಲೂ ಹೇಳಿದ್ನೆ ಹೇಳ್ತಿರ್ತೀಯ. ಇನ್ನೊಂದು ವರ್ಷ ಹೋಗ್ಲಿ, ಆಮೇಲೆ ನೋಡೋಣ ಬಿಡು. ಅಪ್ಪ ನಾನು ಈಗ ಹೇಳ್ತಿದ್ದೀನಿ ಕೇಳು, ನಿನ್ನ ಮದುವೆ ಮಾಡಿಸೇ ಮಾಡಿಸ್ತೀನಿ. ಯಾವಾಗ ಹೇಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ಆಯ್ಕೆ ಮಾಡೋ ಹುಡುಗನ ಜೊತೆನೆ ನಿನ್ನ ಮದುವೆ ಆಗೋದು. ಸರಿ ಸರಿ, ನೀನು ಹೇಳ್ದಾಗೆ ಆಗಲಿ. ಈಗ ಮೊದಲು ಗಂಜಿ ಕೊಡಿ ತಗೋ. ಅಕ್ಕ ನಾಳೆ ಟೆಸ್ಟ್ ಇದೆ ನಮಗೆ, ಸೊ ಅದಕ್ಕೆ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಪ್ರವೀಣನ ಮನೆಗೆ ಗ್ರೂಪ್ ಸ್ಟಡಿ ಮಾಡೋಕೆ ಹೋಗ್ತಾ ಇದ್ದೀವಿ. ನಾನು ಮತ್ತೆ ಮನೆಗೆ ಬರೋದು ನಾಳೆ ಸಂಜೆನೇ ಆಗುತ್ತೆ. ಯಾಕೆ ಇಲ್ಲೋದ್ರೆ ಓದಿದ ತಲೆಗತ್ತಲ್ವಾ? ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ ಕನಕ. ಅವನು ಓದಕ್ತಾನೆ ಹೋಗ್ತಿರೋದು, ಹೋಗ್ಲಿ ಬಿಡು. ಮಂಜು ನೀನು ಹುಷಾರಾಗಿ ಹೋಗ್ಬಾ. ಹ್ಞೂ ಮಂಜು, ಅಪ್ಪಂಗೆ ಹೇಳ್ಬಿಟ್ಟು ಹೋಗೋ.
ಹೋಗಿ ಬರ್ತೀನಿ. ಹುಷಾರು ಕಣಪ್ಪ, ಚೆನ್ನಾಗಿ ಓದು, ಅದೇ ನಿನ್ನ ಕೈ ಹಿಡಿದು ಕಾಪಾಡೋದು, ನಿನಗೆ ಭವಿಷ್ಯ ಕೊಡೋದು. ನಿನ್ನ ಬೇಸರ ನನಗೆ ಅರ್ಥ ಆಗುತ್ತೆ ಕಂದ. ತಾಳ್ಮೆ ಇರಲಿ, ನೀನು ಬಯಸಿದ್ದೆಲ್ಲ ನಿನ್ನ ಹತ್ತಿರಕ್ಕೆ ಬರುತ್ತೆ. ಬಯಸಿದ್ದೆಲ್ಲ ನಮ್ಮ ಹತ್ರ ಬರಲ್ಲ, ನಾವೇ ಅದ್ರ ಹತ್ರ ಹೋಗ್ಬೇಕು, ಎತ್ಕೋಬೇಕು. ಮಂಜು, ಏನ್ ಯೋಚನೆ ಮಾಡ್ತಿದ್ಯಾ? ಖರ್ಚಿಗೆ ಏನಾದ್ರೂ ಕಾಸು ಬೇಕಿತ್ತಾ? ಇಲ್ಲ ಅಕ್ಕ, ನನ್ನ ಹತ್ರ ಇದೆ, ಬರ್ತೀನಿ. ಪಾ ಕೊಡಿ. ಇಲ್ಲಿದೆ ಗಾಡಿ, ನಾನು ಸೇಫ್ ಆಗಿ ತಗೊಂಡೋಗಿ ನಾಳೆ ತಗೊಂಡ್ಬಿಡು. ಏ ಬೇಡ ಮಗ, ನಾನು ಹೋಗ್ತೀನಿ. ಯಾಕೆ? ಏ ನಮ್ಮನೆ ಹತ್ರ ಗಾಡಿ ನಿನ್ಸಕ್ ಜಾಗ ಇಲ್ಲ, ರೋಡಲ್ಲಿ ನಿನ್ಸ್ಬೇಕು. ಹೊಸ ಗಾಡಿ ಬೇರೆ, ಯಾರು ಕಣ್ಣಾಕಿದ್ರೆ. ಲೇ ಬಾಯಿ ಮಾತ್ಕೊ ಹಂಗೆಲ್ಲ ಹೇಳ್ಬೇಡ ಕಣ, ನಮ್ಮ ಅಪ್ಪ ಕೊಡಿಸಿರೋ ಗಾಡಿ ಇದು, ಲೈಫ್ ಲಾಂಗ್ ನನ್ನ ಜೊತೆಗೆ ಇಟ್ಕೋಬೇಕು ಅಂತ ಅನ್ಕೊಂಬಿಟ್ಟಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ನೀನು ಸೇಫ್ ಆಗಿ ಒಳಗೆ ನಿನ್ಸ್ಕೊ, ನಾನು ಬೆಳಗ್ಗೆ ಸಿಗ್ತೀನಿ. ಬರಲ? ಸರಿನಪ್ಪ, ಆಯ್ತು, ಹುಷಾರಾಗಿ ಹೋಗ್ಬಾ. ಬಾಯ್ ಮಗ. There's nothing to worry. ಡಾಕ್ಟರು ಮಾವಂದ ಎಲ್ಲ ರಿಪೋರ್ಟ್ಸ್ ಕಳಿಸಿ ಅಂತ ಹೇಳಿದ್ದಾರೆ, ಆ ಎಲ್ಲ ರಿಪೋರ್ಟ್ಸ್ ಕಳಿಸ್ತಾ ಇದ್ದೀನಿ. ಸೂರ್ಯ, ಏನಾಗುತ್ತೆ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಏನು ಏನು ಇದು ಆಶ್ಚರ್ಯ? ಇವತ್ತು ನಿನ್ನ ಹತ್ರ ಸೆಂಟ್ ವಾಸನೆ ಬರ್ತಾ ಇಲ್ಲ. ಅದ ದೇವಸ್ಥಾನಕ್ಕೆ ಹೋಗಿ ಗಾಡಿ ಪೂಜೆ ಮಾಡಿಸ್ಕೊಂಬ ಅಂತ ಅಪ್ಪ ಹೇಳಿದರು, ಅದಕ್ಕೆ ಯಾಕೋ ಇವತ್ತು ಕುಡಿಯೋಕೆ ಮನ್ಸು ಬರಲಿಲ್ಲ. ಗುಡ್ ಗುಡ್. ಹೀಗೆ ಇದ್ಬಿಡು ಕಂದ, ಕುಡ್ತಾ ಒಳ್ಳೇದಲ್ಲ ಮಗ. ಆಯ್ತು ರವಿ, ನಾಯಿಗಳಿಗೆ ಜ್ವರ ಬಂದ್ರೆ ಹುಲ್ ತಿಂದು ವಾಂತಿ ಮಾಡ್ಕೊಳ್ಳುತ್ತಂತೆ, ಹಾಗಂತ ಮಾರನೇ ದಿನ ಊಟ ಬಿಡುತ್ತಾ? ಅಲ್ಲ ಉದಾಹರಣೆಗೆ ಹೇಳಿದೆ ಅಷ್ಟೆ. ಅಯ್ಯೋ, ಇವನ್ ಯಾಕೋ ಹಿಂಗ್ ಆನ್ ಮಾಡ್ತಿದ್ದಾನೆ? ಅವ್ನ್ ಕಾರ್ ಪಾರ್ಕ್ ಮಾಡೋ ಜಾಗದಲ್ಲಿ ಇವ್ನ್ ಕಿತ್ತೋಗಿರೋ ಬೈಕ್ ಪಾರ್ಕ್ ಮಾಡಿರ್ಬೇಕು, ತೆಗಿಯಕ್ ಹೇಳು. ನನ್ ಬೈಕ್ ಎಲ್ಲ ತೆಗಿಯಕಾಗಲ್ಲ, ಬೇಕಾದ್ರೆ ಡಕೋಟಾ ಗಾಡಿನ ಆಚ ಕಡೆ ನಿಲ್ಸ್ಕೊಳ್ಳಿ. ರವಿ, ಬೈಕ್ ತೆಗಿಯಕ್ ಹೇಳ್ತೀಯಲ್ವೋ ಈಗ? ಸರಿ ಸರಿ. ಏ ಸೂರ್ಯ, ಕೀ ಕೊಡು. ಏ ಹೋಗಲಿ ಸೂರ್ಯ, ಕೀ ಕೊಡು. ಓಡಲ್ಲ, ಹೋಗ. ಏ ಉದ್ಘಾಟ ಮಾಡ್ಬೇಡ, ಕೊಡು. ಬಂದೆ ತಡಿಯೋ. ಏ ಬೇಗ ತೆಗಿಯ ಗಾಡಿಯ. ಲೋ ತೆಗಿಯೋದ ಅನ್ಕ ತಡ್ಕೊಳ, ಬರೀ ಆರ ನೋಡಿದ್ದ.